ಏರುಸೊಪ್ಪೆ ಮನೆತನದ ದಂಡನಾಯಕರ ಮನೆತನ ಅಂತಂದ್ರೆ ಅವರಲ್ಲಿ ಇರುವಂತವರಲ್ಲಿ ಹಿರಿಯವರು. ಈಗ ಇವರಿಗೆ 70 ನಮ್ಗೆ ಆಸ್ತಿ ಇಲ್ಲಿ ಹಿಂದಿನ ಕಾಲದಾಗ ಬಿಟ್ಟು ಹೋದವು. ಇವೇ ಎರಡು ಆಸ್ತಿ ಇದೆ. ಏನು ಬಳಸ್ತಾ ಇದ್ರೆ ಈ ರೀತಿ ಕಡ್ಗ? ಅದು ಹಿಂದೆ ಇನ್ನೊಂದಿದೆ. ಯುದ್ಧಕ್ಕೆ ಬಳಸವು ಇವೆಲ್ಲ. ಏನ್ ಸಕ್ಕದಾಗಿದೆ ಆಕಸ್ಟ್ ನೀರು ಅಲ್ವಾ? ಎಷ್ಟು ಇಷ್ಟಡಿಗೆ ಸಿಕ್ಬಿಟ್ಟಿದೆ ನೋಡಿ. ಈ ಬಾವಿ ನೀರ್ ನೀವು ಕುಡಿಯೋದ್ ಇವಾಗ? ಈಗ ಏನೆಲ್ಲ ಏನೆಲ್ಲ ಮಾಡಿದೀರಾ? ಅನ್ನ ಸಾರು ಪಾಯಸ ಪಲ್ಯ ಇಷ್ಟು ತರ ಮಾಡಿ ದೇವರಿಗೆಲ್ಲ ಎಡೆ ಇಟ್ಕೊಂಡು. ನಮ್ಮಜ್ಜಿ ಎಂತದ್ದು ಮೂರು ಅಕ್ಷರ ಬರ್ದೆ ಹೋದದ್ದು ಹೆಬ್ಬೆಟ್ಟು ಕೇಳ್ಕೊಳ್ಳೋದಾರಿಗೆಲ್ಲ ದಾನ ಮಾಡಿರೋ ಅವರು. ಯಾರು ಕೇಳಿದ್ರು ಕಂಚು ತಾಮ್ರನು ಅಷ್ಟೇ ಕೇಳ್ಕೊಳ್ಳೋದಾರಿ ದಾನ ಕೊಟ್ಬಿಟ್ಟಿದ್ದಾರೆ. ಜಮೀನು ಅಷ್ಟೇ ಎಲ್ಲೆಲ್ಲಿ ಇದನ್ನೆಲ್ಲ ಹೆಬ್ಬೆಟ್ಟು ಸಹಿ ಹಾಕಿದ್ಕು ಅನ್ನೋದು ಆ ಜಮೀನು ಅವರೀಗ. ಅದರಲ್ಲಿ ಅಲ್ಲಿ ಮೇಲೆ ಹಿಂಗೆ ಕಟ್ಟಿ ಅದರಲ್ಲಿ ನವಲು ಇಡ್ತಿದ್ದವು, ನವಲು ಸಾಕಿದ್ದವು ಅವಾಗ ಸಣ್ಣಕ್ಕಿದ್ದವಾಗ. ಅದ್ರಾಗ ಮೊಟ್ಟೆ ಹಾಕಿಕೊಂಡು ಅದ್ರಾಗ ಕುಂತ್ಕಂತಿತ್ತು ಪಲ್ಲಕ್ಕಿವಲ್ಲ. ಆದರೆ ಇದ್ದದ್ದು ಹೌದು, ಹಿಂದೆ ನಮ್ಮ ಮುತ್ತಜ್ಜನ ಅಪ್ಪನ ಕಾಲದಲ್ಲಿ ಆಗ್ತಾ ಇತ್ತದು. ನಮ್ಮ ಮುತ್ತಜ್ಜ ಬಾಗರೊಳಗೆ ಬ್ರಿಟಿಷ್ ಕಾಲ ಬಂದ್ಬಿಡ್ತು, ಅವಾಗ ಬ್ರಿಟಿಷ್ ಆಡಳಿತ ಆಗ್ಬಿಡ್ತು. ತಿರುಮಲ ಅವು ಬೆಳ್ಳಿ ಬಂಗಾರದ ಜರಿ ಅಲ್ಲ ಅದು, ಅದಕ್ಕೆ ಸಿಕ್ಕಾಪಟ್ಟೆ ರೇಟ್ ಇತ್ತು. ಈ ಮುದಕ್ಕೆ ಗೊತ್ತಾಗಲ್ಲ, ಇದು ಕೇಳೋ ದಾನ ಕೊಟ್ಟೈತೆ ಅಲ್ಲ. ಎಲ್ಲೆಲ್ಲಿ ಹೋದು ಏನಾದ್ರು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಇದು ಉಪ್ಪಾಯಿಗೆ ಮರ ಅಂತಂದು ಹೇಳಿ ಉಪ್ಪಾಯಿಗೆ ಇಲ್ಲಿದೆಯಲ್ವಾ, ಅದೂ ಸಹ ಅದು ಒಂದು ಕಾಲದಲ್ಲಿ ನಮ್ಮ ಹಳ್ಳಿ ಜನರಿಗೆ ಈಗೇನು ನಾವು ಆಯಿಲ್ ಅಂತ ಹೇಳಿ ಕರಿತೇವೆ, ಶೇಂಗಾ ಎಣ್ಣೆ, ಸೂರ್ಯಕಾಂತಿ ಎಣ್ಣೆ ಅಥವಾ ಕೊಬ್ಬರಿ ಎಣ್ಣೆ, ಇದು ಇಲ್ಲದೇ ಇರುವಂತಹ ಕಾಲದಲ್ಲಿ, ತುಂಬ ಕಡಿಮೆ ಇರುವಂತಹ ಕಾಲದಲ್ಲಿ ನಮ್ಮ ಹಳ್ಳಿ ಜನ, ನಾನು ಸಹ ಸ್ವತಃ ಅದನ್ನು ಬಳಸಿರುವಂಥದ್ದು, ಅದನ್ನೇ ತುಪ್ಪವಾಗಿ ಬಳಸಿರುವಂಥದ್ದು ಇದೆ. ಅಂದರೆ ಅಷ್ಟು ಟೇಸ್ಟ್ ಬರುತ್ತೆ ಅದು. ಅದನ್ನು ಮಳೆಗಾಲದಲ್ಲಿ ಬರುತ್ತೆ, ಅದನ್ನು ಕಲೆಕ್ಟ್ ಮಾಡಬೇಕು. ಬಿದ್ದಿರುವ ಹಣ್ಣನ್ನು ಕಲೆಕ್ಟ್ ಮಾಡಿ ಅದನ್ನು ಬೂದಿ ಹಾಕಿ ಮಿಕ್ಸ್ ಮಾಡಿ ಇಟ್ಟಿರ್ತಾರೆ. ಇದೇನೇ ಇದಲ್ಲ, ಇದು ಮುಂದೆ ಅನ್ಸುತ್ತೆ ಸರ್. ಇನ್ನು ಮುಂದೆ ಅದನ್ನು ಮಳೆಗಾಲದಲ್ಲಿ ಒಣಗಿಸಿ ಬೂದಿ ಯಾಕೆ ಮಿಕ್ಸ್ ಮಾಡಿ ಇಡ್ತೀವಿ. ಬಿಸಿಲು ಬಂದ ತಕ್ಷಣ ಅದನ್ನೇನು ಮಾಡ್ತೀವಿ, ಕಣದಲ್ಲಿ ಬೀರ್ತೀವಿ, ಒಣಗತ್ತೆ ಅದು. ಅದು ಸ್ವಲ್ಪ ಹಿಂಗೆ ಅಲ್ಲಾಡಿಸಿದ ಅವಾಗ ಸೌಂಡ್ ಬರುತ್ತೆ. ಹಾಗೆ ಬಂದಿರತಕ್ಕಂಥದ್ದನ್ನು ಅದನ್ನು ಬಿಡಿಸ್ತೇವೆ, ಒಳಗಡೆ ಬೀಜ ಇರುತ್ತೆ. ಆ ಬೀಜವನ್ನು ಏನು ಮಾಡ್ತೀವಿ, ಈಗೆಲ್ಲ ಮಿಲ್ಲಿಗೆ ಕೊಡ್ತೀವಿ. ಆವಾಗ ಮನೆಯಲ್ಲೇ ಮಾಡ್ತಿದ್ವಿ, ಅದನ್ನು ಹುರಿತಾ ಇದ್ವಿ ಬಾಣಲಿಯಲ್ಲಿ ಹಾಕಿ. ಹುರಿದ ಬಳಿಕ ಅದನ್ನು ರುಬ್ತಿದ್ವಿ, ಕುಟ್ತಿದ್ವಿ ಫಸ್ಟು, ಕುಟ್ಟಿ ಆದ ನಂತರ ಅದನ್ನು ರುಬ್ತಿದ್ವಿ. ರುಬ್ಬಿ ಅದನ್ನು ಏನು ಮಾಡ್ತಿದ್ವಿ ಅಂತಂದರೆ ನೀರು ಹಾಕಿ ಮಿಕ್ಸ್ ಮಾಡಿ ಇಷ್ಟು ಪ್ರಮಾಣದ ನೀರು ಅಂತಿರುತ್ತೆ, ಅಷ್ಟು ಹಾಕಿ ಅದನ್ನು ಒಲೆಯಲ್ಲಿಟ್ಟು ಕಾಯಿಸ್ತೇವೆ. ಹೀಗೆ ಕಾಯಿಸ್ತಾವಾಗ ಅದಕ್ಕೂ ಒಂದು ಲೆವೆಲಲ್ಲಿ ಕುದ್ದಿದ ಬಳಿಕ ಏನಾಗುತ್ತೆ, ಆ ಎಣ್ಣೆಯ ಅಂಶ ಮೇಲೆ ಬರುತ್ತೆ. ಸೊ ಆ ಎಣ್ಣೆಯನ್ನು ತೆಗೆದು ಒಂದು ಬಾಟ್ಲಿಗೋ ಅಥವಾ ಒಂದು ಪಾತ್ರೆಗೋ ಹಾಕಿ ಇಟ್ಟಿರ್ತೀವಿ. ಅದು ಈ ಒಂದು ರೀತಿ ತುಪ್ಪದ ಆಕಾರದಲ್ಲಿ ಆಕೃತಿಯಲ್ಲಿ ಬರುತ್ತದು. ಅಷ್ಟೇ ಪರಿಮಳ ಇರುತ್ತದು, ಸ್ವಲ್ಪ ಡಿಫ್ರೆಂಟ್ ಪರಿಮಳ. ತುಂಬ ಒಳ್ಳೆಯದು ಆರೋಗ್ಯಕ್ಕೆ, ತುಂಬ ಒಳ್ಳೇದು. ಈಗ ಯಾರು ಅದು ಕಷ್ಟ ಅಂತಂದು ಹೇಳಿ ಯಾರು ಮಾಡೋದಿಲ್ಲ. ಮತ್ತೆ ಅಯ್ಯೋ ಇದೇನೇ ತಿನ್ನೋದು ಅಂತಂದು ಹೇಳೋದು ಸ್ವಲ್ಪ ನಿಕೃಷ್ಟ ಮನೋಭಾವನೆ ಅದ್ರ ಮೇಲೆ. ಆದರೆ ಉಪ್ಪಾಯಿಗೆ ಅಂತ ಬರುತ್ತೆ, ಅದರ ಮೇಲಿನ ತೊಗಟೆಯನ್ನು ಒಣಗಿಸ್ತೇವೆ, ಒಣಗಿಸಿ ಅದನ್ನು ಮಾರಾಟ ಮಾಡ್ತೇವೆ. ಈಗ ನಾನ್ ವೆಜ್ ಬಳಕೆಗೆ ಅದನ್ನು ಜಾಸ್ತಿ ಯೂಸ್ ಮಾಡ್ತಾರಂತೆ. ಸೊ ಹಾಗಾಗಿ ಅದು ವ್ಯಾಪಾರ ಆಗುತ್ತೆ. ಕೆಜಿಗೆ 150, 200, 300, 500 ರೂಪಾಯಿವರೆಗೆ ಆಗಿತ್ತದು. ಅದಲ್ಲದೆ ಇನ್ನೂ ಎರಡು ಬರುತ್ತೆ, ಒಂದು ಗುರಿಗೆ ಹಳ್ಳು, ಇನ್ನೊಂದು ಪುನರ್ಪುಳಿ ಅಂತ ಹೇಳಿ ಕರಿತೀವಲ್ವಾ, ಅದು ಅವೆರಡು ಬರುತ್ತೆ. ಅವೆರಡು ಎಣ್ಣೆ ಬರುತ್ತೆ, ಅವುಗಳನ್ನು ಸಹ ಎಣ್ಣೆ ಮಾಡ್ತಾರೆ. ಅವುಗಳನ್ನು ಕರಿಯೋದಕ್ಕೆ ಮಾತ್ರ ಬಳಸ್ತಾರೆ, ಆದರೆ ಉಪ್ಪಾಗಿ ಎಣ್ಣೆಯನ್ನು ತಿನ್ನೋದಕ್ಕೆ ಪ್ಲಸ್ ಕರಿಯೋದಕ್ಕೆ ಎರಡಕ್ಕೂ ಬಳಸ್ತಾರೆ. ಅದನ್ನು ನಾವು ದೂರದಿಂದ ಅಥವಾ ಗೊತ್ತಿಲ್ಲದೆ ಇದ್ದವರು ಅದನ್ನು ನೋಡಿದ್ರೆ ಓ ಇದು ತುಪ್ಪನೇ ಇದು ಅನ್ನುವಂಥ ಭಾವನೆ ಬರುತ್ತೆ, ಅಷ್ಟು ಚಂದ ಇರುತ್ತೆ. ಎಷ್ಟು ಇಂಟೀರಿಯರ್ ಕರ್ಕೊಬಂದಿದ್ದೀರ ಸರ್, ಇದು ಯಾವ ಊರು? ಇದು ಕೋಡ್ಕಣಿ ಅಂತಂದರೆ ಇದೇನೆ. ಮನೆಗಳೇ ಇಲ್ವಲ್ಲ ಸರ್? ಮನೆಗಳೇ ಇಲ್ಲ, ಇವ್ರದ್ದು ಒಂದೇ ಮನೆಯಾಗಿತ್ತು ಆ ಸಂದರ್ಭದಲ್ಲಿ. ಈ ಏರಿಯಾದ ದಂಡನಾಯಕರವರು, ಸಿದ್ದಾಪುರ ತಾಲೂಕು, ಉತ್ತರ ಕನ್ನಡ ಜಿಲ್ಲೆ. ಮೇಡಮ್, ನಾವೀಗ ಬಂದಿರುವಂಥ ಪ್ಲೇಸ್ ಅಂತಂದರೆ ಇದು ಒಂದು ಕಾಲದಲ್ಲಿ ಗೇರುಸೊಪ್ಪ ಸಾಮ್ರಾಜ್ಯದಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥ ಒಂದು ಪ್ರದೇಶವಾಗಿತ್ತು. ಆಯಕಟ್ಟಿನ ಪ್ರದೇಶ ಅಂತ ಹೇಳಿ ಕರಿತೇವೆ. ಒಂದು ಭಾಗದಲ್ಲಿ ಗೇರುಸೊಪ್ಪ ಅರಸರಿಗೆ ಸಂಬಂಧಪಟ್ಟಿರುವ ಜಾಗ, ಇನ್ನೊಂದು ಭಾಗದಲ್ಲಿ ಕೆಳದಿ ಅರಸರು, ಮತ್ತೊಂದು ಭಾಗದಲ್ಲಿ ಬೀಳಗಿ ಅರಸರು ಸಂಧಿಸುವಂಥ, ಅಂದರೆ ಏನಾದರೂ ಮೂರು ಜಾಗ ಪ್ರದೇಶದ ರಾಜರು ಸಂಧಿಸುವಂತಹ ಜಾಗ ಇದಾಗಿತ್ತು. ಈ ಭಾಗದಲ್ಲಿ ಬಸದಿ ಬೈಲು ಅಂತ ಹೇಳಿ ಕರಿತೇವೆ ನಾವು. 1570 ದಶಕದಲ್ಲಿ
ಹಿಂದೊಮ್ಮೆ ಇಲ್ಲಿ ಹೋರಾಟ ನಡೀತು ಬಿಳಿಗಿ ಅರಸರಿಗೂ ಮತ್ತು ಗೀರಸಪ್ಪ ಅರಸರಿಗೂ. ಸೊ ಆ ಹೋರಾಟದಲ್ಲಿ ಭಾಗಿಯಾಗಿರುವಂತಹ ಮನೆತನ ಹಾಗೂ ಆ ಸಂದರ್ಭದಲ್ಲಿ ದಂಡನಾಯಕರಾಗಿರುವಂತಹ ಮನೆತನದ ಮನೆಗೆ ನಾವು ಇವತ್ತು ಬಂದಿದ್ದೇವೆ. ಅದರಲ್ಲಿರ್ತಕ್ಕಂಥ ಹಿರಿಯರನ್ನು ಕೆಲವಷ್ಟು ಮಾಹಿತಿಗಳನ್ನು ಕೇಳಿ ನಾವು ತಿಳ್ಕೊಳ್ಬಹುದು ಅನ್ನುವಂಥದ್ದು ನನ್ನ ಭಾವನೆ. ಖಂಡಿತ ಸರ್. ಅವರ ಹೆಸರು? ಅವರ ಹೆಸರು ಈಗ ಇರುವಂಥವರಲ್ಲಿ ಹಿರಿಯವರಾಗಿರ್ತಕ್ಕಂಥವ್ರು ನಿರ್ಮಲ್ ಕುಮಾರ್ ಜೈನ್ ಅಂತಂದು ಹೇಳಿ ಅವ್ರ ಜೊತೆಗೆ ಮಾತಾಡೋಣ. ಇದು ಯಾವ ಏರಿಯಾಕ್ಕೆ ಬರುತ್ತೆ, ಈ ಸ್ಥಳದ ಹೆಸರೇನು, ಊರಿನ ಹೆಸರು? ಈ ಊರಿನ ಹೆಸರು ಕೋಡ್ಕಣಿ ಅನ್ನುವಂಥದ್ದು. ಈಗ ಇದೇನಾಗಿದೆ ಅಂತಂದರೆ ಕಮರ್ಷಿಯಲ್ ಪರ್ಪಸ್ಸು ಮಾವಿನ ಗುಂಡಿಗೆ ಶಿಫ್ಟ್ ಆಗಿದೆ. ಆದರೆ ಮೂಲತಃವಾಗಿ ರಸ್ತೆಗಳಾಗಿರ್ಬೋದು, ಸಂಪರ್ಕ ಆಗಿರ್ಬೋದು, ಸಂಬಂಧ ಆಗಿರ್ಬೋದು, ನೇರವಾಗಿ ಈ ಕೋಡ್ಕಣೆ ಇದೇ ಭಾಗಕ್ಕೆ ಇತ್ತು. ಅದು ಈ ಕಾಲಾಂತರದಲ್ಲಿ ಅದು ಮಾವಿನ ಗುಂಡಿಗೆ ಶಿಫ್ಟ್ ಆಗಿದೆ. ಅದು ಬನ್ನಿ. ಏನು ಮನೆ ಸರ್, ಎಂಥ ತಂಪಿದೆ ನೋಡಿ ವಾತಾವರಣ. ಪಾದ ವಾತಾವರಣ ಇಲ್ಲಿ ಸಾಮಾನ್ಯವಾಗಿ ಎಲ್ಲ ಕಾಡಿನ ಪಕ್ಕದಲ್ಲಿಯೇ ಮನೆ ಇದ್ದಿರೋದ್ರಿಂದ ಸೊ ಇದನ್ನ ತಂಪಾಗಿರುವಂಥದ್ದು ನ್ಯಾಚುರಲಿ ಆಗಿರುತ್ತೆ ಮೇಡಮ್. ಇದು ನಮಸ್ತೆ ನಮಸ್ತೆ. ಆರಾಮಾಗಿ. ಇವ್ರ ಹೆಸರು ನಿರ್ಮಲ್ ಕುಮಾರ್ ಜೈನ್ ಅಂತಂದು ಹೇಳಿ. ಈಗೇನು ನಾನು ಇಷ್ಟೋ ತನಕ ಹೇಳಿದ್ನಲ್ವಾ ಗೇರುಸೊಪ್ಪೆ ಮನೆತನದ ದಂಡನಾಯಕರ ಮನೆತನ ಅಂತಂದ್ರೆ ಅವರಲ್ಲಿ ಇರುವಂಥವರಲ್ಲಿ ಹಿರಿಯವರು. ಈಗ ಇವರಿಗೆ 70 ವರ್ಷ ವಯಸ್ಸು. ನಿಮಗೆ ನಿಮ್ಮ ಮನೆತನದ ಬಗ್ಗೆ ಎಷ್ಟು ಗೊತ್ತಿದೆ? ಸ್ವಲ್ಪ ಸ್ವಲ್ಪ ನಮಗೆ ಗೊತ್ತಿರೋದು ಹೇಳಿ ಸರ್. ನೀವು ದಂಡನಾಯಕರು ಆಗಿದ್ರಿ, ನಿಮ್ಮ ಮನೆತನದವರು ಅಂತ ಹೇಳಿದ್ರಿ. ಆದ್ರೆ ಇದ್ದದ ಹೌದು, ಹಿಂದಿನ ನಮ್ಮ ಮುತ್ತಜ್ಜನ ಅಪ್ಪನ ಕಾಲದಲ್ಲಿ ಆಗ್ತಾ ಇತ್ತದು. ನಮ್ಮ ಮುತ್ತಜ್ಜ ಆಗರೊಳಗೆ ಬ್ರಿಟಿಷ್ ಕಾಲ ಬಂದ್ಬಿಡ್ತು. ಅವಾಗ ಬ್ರಿಟಿಷ್ ಆಡಳಿತ ಆಗ್ಬಿಡ್ತು. ಅವಾಗ ಅವ ಪಟೇಲ್ ಅದನ್ನ ರಾಜ ಗೌಡ ಆಳಲಿಕ್ಕೆ ಮಾಡಿಬಿಟ್ಟ. ಬಾಕಿ ಯಾವುದು ಮಾಡಕ್ಕೆ ಹೋಗಲ್ಲ ಅವ. ಅವಾಗ ನಮ್ಮ ಮುತ್ತಜ್ಜ ಅನ್ನವ. ನಮ್ಮ ಅಜ್ಜ ಚಿಕ್ಕವನ್ನ ಇದ್ದಾವಾಗಲೇ ಮಕ್ಕಳು ನಮ್ಮ ಅಪ್ಪದಿರ್ ಸಣ್ಣಕ್ಕಿದ್ದಾವಾಗಲೇ ಅವ್ರು ತಿರ್ಕೊಬಿಟ್ಟಿದ್ರ. ಮುತ್ತಜ್ಜ ಸಾಕೋದು ನಮ್ಮನ್ನು. ಕಡೆಗೆ ಅವರು ತಿರ್ಕೊಬಿಟ್ರು, ಕಡೆಗೆ ಎಲ್ಲ ಸಣ್ಣಕ್ಕಿದ್ದವ್ರು ಸಣ್ಣಕ್ಕೆ ಉಳಿದ್ರು. ಹಿಂಗಾಯ್ತು ವ್ಯವಹಾರ ಪೂರ್ಣ ದಿಗ್ವಾಳಿ ಹತ್ತಿ ಹೋತು. ಈ ಹಳೆ ಮನೇಲಿ ಸಾಮಾನು ಸುಮಾರಿದ್ದು ಅವಾಗ ಹಂಗಾಯ್ತ. ಅವೆಲ್ಲ ಹೋದು ಕಡೆಗೆ ಎಲ್ಲ ಹಳ್ಳೆಗಳೆ ಪಲ್ಲಕ್ಕಿ ಸಮೇತ ಇತ್ತು ನಮ್ಮದು. ಹೌದು ಪಲ್ಲಕ್ಕಿ ನಮ್ಮದು ಇದೆ. ಆವಾಗೊಂದು ದೊಡ್ಡ ಮರದ ಕಣಜ ಭತ್ತ ತುಂಬ ಕಣಜ ಇತ್ತು. ಅವಾಗ ಅದ್ರ ಮೇಲೆ ಇಡ್ತಿದ್ದವು ನಾವು. ಅದರಲ್ಲಿ ಅಲ್ಲಿ ಮೇಲೆ ಹಿಂಗೆ ಕಟ್ಟಿ ಅದರಲ್ಲಿ ನವಲು ಇಡ್ತಿದ್ದವು. ನವಲು ಸಾಕಿದ್ದವು ಅವಾಗ ಸಣ್ಣಕ್ಕಿದ್ದವಾಗ. ಅದ್ರಾಗ ಮೊಟ್ಟೆ ಹಾಕಿಕೊಂಡು ಅದ್ರಾಗ ಕುಂತ್ಕಂತಿತ್ತು ಪಲ್ಲಕ್ಕಿ ಮೇಲೆ. ಅದು ಯಾರಿಗೆ ಕೊಟ್ಟರು ಗೊತ್ತಿಲ್ಲ ಕಡೆ ನಮ್ಮ ಅಪ್ಪದೇವರು. ನಿಮ್ಮ ಅಪ್ಪನ ಹೆಸರು ಏನು? ಅಕ್ಕಲಯ್ಯ ಅಂತ ಹೇಳಿ. ಅವರ ತಂದೆ ಹೆಸರು? ಅವ್ರ ತಂದೆ ಹೆಸರು ಪದ್ಮಯ್ಯ. ಅವರು ಅವ್ರು ಇರಲ್ಲ, ಅವ್ರು ತಕ್ಕೊಂಡು ಸತ್ತೋಗ್ಬಿಟ್ಟಿದ್ರು. ನಮ್ಮ ಅಜ್ಜ ಈರಯ್ಯ ಅಂತೇಳಿ ಅವರು ಸಂಸಾರ ನಡೆಸ್ಕೊಂತ ಇದ್ದರು. ಮೂಲತಃ ಅವರು ಬುಡಬುಡದವರು ಅಲ್ಲಿ. ನಿಮ್ದು ಎಷ್ಟು ಎಕರೆ ಜಮೀನು ಇತ್ತು ಮುಂಚೆ ನಿಮ್ಮ ತಾತಂದಿರ ಪ್ರಕಾರ? ಅವ್ರ ಪ್ರಕಾರ ನಮಗ್ ಗೊತ್ತಿರ್ತಾ ಇರೋದು ಅಂದ್ರೆ ಇದೊಂದು 24 ಎಕರೆ ಪ್ಲಾಟು, ಅಚ್ಚಿಗೊಂದು ಹೊಳೆ, ಅಚ್ಚಿಗೊಂದು 12 ಎಕರೆ. ಅದ್ ನಮ್ಮ ಅಪ್ಪದಿರೇ ಮಾರಿದ್ರು. ಇದೊಂದಿಷ್ಟು ಹಂಗೆ ಇತ್ತು. ನಾವ್ ಅನ್ಕೊಂಡಿದ್ದು ದಂಡನಾಯಕರ ಫ್ಯಾಮಿಲಿ ಅಂತ ಹೇಳಿದ್ರೆ ಮನೆ ಸಖತ್ತಾಗಿರುತ್ತೆ. ಹಳೆ ಮನೆ ಹಂಗೆ ಇತ್ತು, ಹಳೆ ಮನೆ ಹಂಗಿತ್ತು, ಎಲ್ಲ ಉದುರಿ ಇತ್ತದು. ಇದೆಯ ಇದೇ ಜಾಗದಾಗೆಯ ಇದು ಪೂರ್ಣ ಉದುರೇ ಇಲ್ಲಿ ಮನೆ ಮಾಡಿಕ. ತೊಟ್ಟಿ ಮನೆ ಸ್ಟೈಲಲ್ಲಿ ಕಟ್ಟಿದ್ರ? ಅಲ್ಲ ಅಲ್ಲ ಅಲ್ಲ, ಇದು ಮಣ್ಣುಗೋಡೆ, ಮಣ್ಣುಗೋಡೆ ಮೂರಂತಸ್ತಿನ ಅಂಕಣದ ಮನೆ. ಹೌದು, ಎಲ್ಲ ತೊಲೆ ಒಂದೊಂದು ತೊಲೆ ನಾ 8-10 ಜನ ಬೇಕಿರ್ತಕ್ಕಂತ ಕಂಬ ತೊಲೆ ಎಲ್ಲ ಇದ್ದು ಅವೆಲ್ಲ ಹೋದು. ಈಗ ಎಲ್ಲ ಒಂದ್ ಬದಿ ಗೋಡೆ ಸೈಡು ಹೆಗ್ಣ ಹೊಕ್ಕ ಕೊರ ತೆಗೆದು ಬಿಡ್ತಾ ಒಂದ್ ಬದಿ ಬೀಳ ತನಕ ಕಡೆಗೆಲ್ಲ ಮನೆ ಬಿಚ್ಚಿ ತೆಗೆದಾತು. ಇವಾಗ ಇದನ್ನ ಯಾವಾಗ ಕಟ್ಟಿದ್ದು? ಇದಿತ್ತೀಚೆಗೆ ಒಂದು 12 ವರ್ಷ ಆತನ, 20 ವರ್ಷ. ನಿಮ್ಮ ಮನೇಲಿ ಏನಾದ್ರೂ ದಾಖಲಾತಿ ನೋಡ್ಬೋದ? ಖಡ್ಗ ಇವೆ, ಖಡ್ಗ ಒಂದು ಬಿಟ್ಟರು ನಮ್ಮಲ್ಲಿ ಮತ್ತೆ ಅದೇ ಅದೇ ಅಲ್ಲೇ ಇದಾವಲ್ಲ. ಹೂವೆಯ ಹೂವೇ ಎರಡು ನಮ್ಗೆ ಆಸ್ತಿ ಇಲ್ಲಿ ಹಿಂದಿನ ಕಾಲದಾಗ ಬಿಟ್ಟು ಹೋದವು. ಇವೆ ಎರಡು ಆಸ್ತಿ ಇದೆ. ಏನು ಬಳಸ್ತಾ ಇದ್ರೆ ಈ ರೀತಿ ಖಡ್ಗ? ಅದು ಹಿಂದೆ ಯುದ್ಧಕ್ಕೆ ಬಳಸವು ಇವೆಲ್ಲ. ಎಷ್ಟು ವರ್ಷ ಆಗಿರ್ಬೋದು ಅಂದಾಜು, ಎಷ್ಟು ವರ್ಷದಿಂದ ನಿಮ್ಮ ಮನೇಲಿ ಇದೆ ನಿಮ್ಗೆ ಗೊತ್ತಿರಂಗೆ? ಈಗ ನಾವು ಸಣ್ಣ ಇರಿದ್ದಲ್ಲೂ ನೋಡ್ತಾ ಇದ್ದೀವಿ. ಆದ್ರೆ ನಮ್ಮ ಮುತ್ತಾತನ ಅಪ್ಪದೇರ್ ಕಾಲದಲ್ಲಿ ಇದ್ದವು ಇವೆಲ್ಲ, ಈಗಿನ ಕಾಲದವೇ ಅಲ್ಲ. ಅವು ಮುಟ್ಬೋದ ನಾನು? ಹೋ ಮುಟ್ಟಕ್ಕೆ ಏನು ತೊಂದರೆ ಇಲ್ಲ ಕೇಳಿದೆ. ಇದೆಲ್ಲ ಏನು ಡಿಸೈನ್ ಎಲ್ಲ ಇದೆ? ಹೌದೌದು ಎಲ್ಲ ಡಿಸೈನು ಅಷ್ಟೇ ಇದಕ್ಕೆ ಇರ್ಬೇಕಲ್ಲ ಅವು ಆವಾಗಿನ ಕಾಲದಾಗೆ. ಏನಕ್ಕೆ ಬಳಸ್ತಾ ಇದ್ರಂತೆ, ಏನು ಹೇಳ್ತಾ ಇರಿ ಖಡ್ಗದ ಬಗ್ಗೆ ಕಥೆನ? ನಿಮ್ಮ ಕಥೆ ಯಾರು ಹೇಳಕ್ಕೆ ಯಾರೂ ಇರಲ್ಲ ನಮ್ಮ ಹಳಬರು. ಹಳಬರು ಯಾರೂ ಇರಲ್ಲ.
ಅದೇ ಹಳಬರಿ ಯಾರು ಇರಲ್ಲ ಅವಾಗ, ನಮ್ಮ ಅಜ್ಜಿ ಇತ್ತು ಅದು ಓದ್ದಾಳಲ್ಲ ಅದಕ್ಕೆಲ್ಲ ಗೊತ್ತಿರಲ್ಲ ಅವಾಗ ವಿಷಯ. ಇದೊಂದಿದೆ ಎರಡಿದೆ ಇವು ಎರಡೇ ನಮ್ಮ ಹತ್ರ ಈಗಿರೋವು, ಬಾಕ್ಯವೆಲ್ಲ ಏನೇನಾದ್ರು ಏನ್ ಮಾಡಿದ್ರು ಎಂತದೂ ಗೊತ್ತಿಲ್ಲ. ಹೌದು ಮುಂಚೆ ಎಂತೆಂತ ಇದ್ದು ಸುಮಾರು ಇದ್ದು ಎಂತೆಂತವ ನಾವು ಎಲ್ಲ ಏನಾದ್ರು ಯಾರಿಗೆ ಕೊಟ್ರು ಯಾರು ಬಿಟ್ರು ಅಂತ ಹೇಳಿ ಗೊತ್ತಿಲ್ಲ. ನೋಡಿ ಇಡೀ ನೋಡಿ ಎಷ್ಟು ಗಟ್ಟಿ ಇದೆ ಅಂತ ಹೇಳಿ, ಅದು ಖಡ್ಗ ಅಂತ ಹೇಳಿ, ಇದು ಯುದ್ಧಕ್ಕೆ ಹೋಗುವಂತದ್ದು. ಅಂದ್ರೆ ಇದು ರಾಣಿ ಚೆನ್ನಭೈರವದೇವಿ ಕಾಲದಲ್ಲಿ ನೀವು ದಂಡನಾಯಕರಾಗಿದ್ರ? ಹಾ, ನಮ್ಮ ತಾತಂದಿರು. ಏನ್ ಅವ್ರ ಹೆಸರು? ಅವ್ರ ಹೆಸರೆಲ್ಲ ನಮಗ್ ಗೊತ್ತಿಲ್ಲ. ಈ ಇನ್ಫಾರ್ಮೇಶನ್ ಎಲ್ಲ ನಿಮಗ್ ಹೇಗೆ ಹೇಳಿದ್ದು? ಜನರು ಮಾತಾಡೋದ ಅಥವಾ ನಿಮ್ಮ ಮನೆಯವ್ರು ಹೇಳಿ? ಮನೆಯವರೇ ಕೆಲವರು ಗೊತ್ತಿದ್ದುದೆಲ್ಲ ಹೇಳೋದು. ನಮ್ಮ ಅಪ್ಪನಿಯರು ಸಣ್ಣಕ್ಕಿದ್ದಾರಲ್ಲ ಅವಾಗ್ಲೂವ, ನಮ್ಮ ಮುತ್ತ ಸಾಕ್ಬೇಕಾರನು ಸಣ್ಣಕ್ಕ, ಅವನು ಸತ್ತೋಗ್ಬಿಟ್ನ. ಯಾರಿಗೆ ಅಂತ ವಿಷಯ ಹೇಳಕ್ ಆಗಲ್ಲ, ಅವರು ವಿಷಯ ಹೇಳಕ್ ಆಗೋರೊಳಗೆ ಅವ್ರು ಸತ್ತೋಗ್ಬಿಟ್ರು. ಹಂಗಾಗಿ ಕಡೆಗೆ ನಮ್ಮ ಅಜ್ಜಿ ಎಂಥದ್ದು ಮೂರು ಅಕ್ಷರ ಬರ್ದೇ ಹೋದದ್ದು ಹೆಬ್ಬೆಟ್ಟು ಕೇಳ್ಕೊಳ್ಳೋದಾರಿಗೆಲ್ಲ ದನ ಮಾಡೋರವರು. ಯಾರು ಕೇಳಿದ್ರು ಕಂಚು ತಾಮ್ರನೂ ಅಷ್ಟೇ, ಕೇಳ್ಕೊಳ್ಳೋದಾರಿ ದನ ಕೊಟ್ಬಿಟ್ಟಿದ್ದಾರೆ. ಜಮೀನು ಅಷ್ಟೇ, ಎಲ್ಲೆಲ್ಲಿದ್ದನ್ನೆಲ್ಲ ಹೆಬ್ಬೆಟ್ಟು ಸಹಿ ಹಾಕಿದ್ಕೊಂದು ಅನ್ನೋದು ಆ ಜಮೀನು ಅವರಿಗೆ. ಹಾಂ, ಅದದ್ದು ಹಿಂಗೆ. ಇವಾಗ ಎಷ್ಟು ಉಳಿದಿದೆ? ಈಗಿದೆ 24 ಎಕರೆ, ಒಂದೇ ಪ್ಲಾಟ್ ಅಷ್ಟೇ. ಮತ್ತೇನು, ಮನೇಲಿ ಎಷ್ಟು ಜನ ಇದ್ದೀರಾ? ನಾವೀಗ ಚಿಕ್ಕಪ್ಪದಿರು ಮೂರು ಜನ ಆಗಿದ್ರು, ಅವ್ರ ಮಕ್ಕಳೇ ಈಗ ಮೂರು ಜನ ಇರೋ, ಚಿಕ್ಕಪ್ಪದಿರು ಯಾರು ಇಲ್ಲ, ಮತ್ತೆ ಅಪ್ಪದಿರು ಇಲ್ಲ. ನಾ ಮದುವೆನೇ ಆಗಲ್ಲ, ಮದುವೆನೇ ಆಗಲ್ಲ, ಬಾಕಿಯವರೆಲ್ಲ ಮದುವೆ ಆಗ್ಯಾರ ಇಲ್ಲೇ ಇದ್ದಾರೆ. ನಾನು ಮಾತ್ರ ಅಲ್ಲಿ ಎಕ್ಸ್ಟ್ರಾ ಇರೋದು, ನೀವು ಹೋಗಿ ಬಂದಿರಲ್ಲ ಅಲ್ಲಿ, ಅದ್ರಲ್ಲಿ ಇರೋದು, ಅಲ್ಲಿ ಫಾರೆಸ್ಟ್ ಜಾಗ ಮಾಡ್ಕೊಂಡು ಅಲ್ಲೇ ಕುಂತೀನಿ. ಅದೇನಾದ್ರು ಪತ್ರ ರಾಣಿಯವ್ರ ಕಾಲದ ಕೊಟ್ಟಿದ್ದು? ಇಲ್ಲ, ಇದ್ದು ಅವೆಲ್ಲ ಹೋದು ಅಂದ್ರೆ ನನಗ್ ಗೊತ್ತಿರಲ್ಲ, ನಾನು ಮನೇಲಿ ಇರಲಿಲ್ಲ. ನಮ್ಮ ಅಜ್ಜಿ ಕೂಡ ಇವರೇ ಇದಾರಲ್ಲ ಮೋಹನ್ ಶೆಟ್ಟರು ಅವ್ರ ಪೈಕಿ, ಅವರೆಲ್ಲ ಹಾಳೆ ಕಾಗದ ಅಲ್ಲಿ ಇದು ಎಂತದ್ದು ಹೇಳು, ವಾಲೆಗಿರಿ ಪತ್ರ ಎಲ್ಲ ಇದ್ದ ಬರಯ್ಯ. ಓ, ವಾಲೆಗಿರಿ ಪತ್ರನು ಸಾಕೊಟ್ರು. 18 ಮಳದ್ದು ಜರಿ ರುಮಾಲ, ಅವಾಗ ಮುಂಡಾಸ ಕಟ್ಟವು ಇದ್ದಲ್ಲ ಅವು ಜರಿ ರುಮಾಲ, ಅವು ಬೆಳ್ಳಿ ಬಂಗಾರದ ಜರಿ ಅಲ್ಲ ಅದು, ಅದಕ್ಕೆ ಸಿಕ್ಕಾಬಟ್ಟೆ ರೇಟ್ ಇತ್ತು. ಈ ಮುದಕ್ಕೆ ಗೊತ್ತಾಗಲ್ಲ, ಇದು ಕೇಳೋ ದಾನ ಕೊಟ್ಟೈತೆ ಅಲ್ಲ, ಎಲ್ಲೆಲ್ಲಿ ಹೋದು ಏನಾದ್ರು ಅನ್ನೋದು ಯಾರಿಗೂ ಗೊತ್ತಿಲ್ಲ. ನೀವು ಚಿಕ್ಕ ವಯಸ್ಸಲ್ಲಿ ಇದೆಲ್ಲ ನೋಡಿದ್ರಿ? ಹೌದು, ಜರಿ ರುಮಾಲೆಲ್ಲ ಇತ್ತು, 3-4 ಜರಿ ರುಮಾಲ್ ಇದ್ದು, ಒಂದೆರಡಲ್ಲ. ಇಲ್ಲಿ ಮದುವೆ ಗದುವಿಗೆ ಕೇಳಕ್ಕೆ ಬರ್ತಿರು ಅವಾಗ ಕೊಡ್ತಿದ್ರು, ಇಲ್ಲಿ ಮದುವೆಗೆ ಯಾರಾದರೂ ಇಲ್ಲೇ ಕಂಚೆ ತಾಮ್ರ ಹೋಯ್ತಿದ್ರು, ಇಲ್ಲೇ ಅವು ಕೊಟ್ಟವು ಕೊಟ್ಟಲ್ಲೇ ಹೋದು. ಕಡೆಗೆ ನಮ್ಮದಕ್ಕೆ ಅಲೋಮಿನ್ ಪಾತ್ರ ಬಂತು ಅಷ್ಟೊತ್ತಿಗೆ. ನಾವು ಗಂಡಸರು ಯಾರು ಮನೆಯಲ್ಲಿಲ್ಲ ಅಂದರೆ ಅಲೋಮಿನ್ ಪಾತ್ರ ಒಳ್ಳೆ ಚಕ 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 ಹೊಲಿತಿದ್ದಲ್ಲ, ಇದು ಇವು ಪಾತ್ರ ಕೊಡೋದು, ಅವನು ಖರೀದಿ ಮಾಡೋದು, ಕೊಂಚ ತಾಮ್ರದ್ದೆಲ್ಲ ಕೊಡೋದು ಅದು ಕರು. ಅದು ನಮಗೆ ಗೊತ್ತಾದದ್ದು ಯಾವಾಗ, ಹೊಸ ಲೋಟ ಕೊಟ್ಬಿಟ್ರು ಅಂತ, ಚಾ ಬಿಸಿ ಲೋಟಕ್ಕೆ ಹಾಕಿ ಕೊಟ್ರೆ ಅದು ಬಾಯಿ ಸುಟ್ಟ ಮೇಲೆ ಇದು ಲೋಟಕ್ಕೆ ಬರೋದಲ್ಲ ಅಂತ ಗೊತ್ತಾದದ್ದು ನಾವು ಸಣ್ಣಕ್ಕಿದ್ದ ಅವಾಗ. ಅಷ್ಟು ಎಲ್ಲ ಈ ನಮೂನಿ ದಾನ ಧರ್ಮ ಆಗಿ ಹೋಗ್ಯಾವೆ, ಎಲ್ಲ ಎಲ್ಲೆಲ್ಲಿ ಹೋಗ್ಯಾವೆ, ಯಾರ್ಯಾರಿಗೆ ಹೋಗ್ಯಾವೆ ಎಂಥದ್ದು ಗೊತ್ತಿಲ್ಲ. ನಿಮಗೆ ಬುದ್ಧಿ ಬಂದಂಗಾಗಿದ್ರೆ ಕೊಡ್ತಾ ಇರಲಿಲ್ಲ ಅಲ್ಲ? ಆಮೇಲೆ ಇದ್ರೆ ಮಾತ್ರ ಯಾರಿಗೂ ಬಿಡಲ್ಲ. ನಂದು ಒಂದು ದೇವ್ರ ಮೂರ್ತಿ ಹೋದದ್ದನ್ನ ನಾನು ತರಿಸ್ಬಿಟ್ಟಿನಿ ನಾನು. ಅಮ್ಮನೆ ನಮ್ಮ ಅಜ್ಜಿನ ಕೊಟ್ಬಿಟ್ಟಿರು, ಅದೇ ನಾಗರಶೆಟ್ರ ಮನೆಯವರಿಗೆ ಹಿಂಗೆ ಹಿಂಗೆ ಅಂದರು, ಬಸ್ತಿಲ್ ತಗೊಂಡು ಇಡ್ತಾರೆ ಬಿದ್ರೂರಾಗೆ ಅಂತ ಹೇಳ್ಕೊಟ್ಟಿನಿ ಅಂದರು. ನನಗೆ ನೆತ್ತಿಗೆ ಪಿತ್ತ ಎಲ್ಲಿ ಇರ್ತೇನ, ನಿನ್ನು ಸೇರಿಸಿ ಒಳಗೆ ಹಾಕ್ತೀನಿ, ಈಗ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ದುಡ್ಡು ಕೊಡ್ತೀನಿ, ಬಸ್ ಹತ್ತು ತಗೊಂಡು ಮೂರ್ತಿ ತಗೊಂಡು ಮನೆಗೆ ಬಂದೆ, ತಗೊಂಡು ಬಂತು ಕಡೆಗೆ. ಅವ್ರ ಮನೆಯವ್ರು ನಂಗೆ ಈಗಲೂ ಭಾರಿ ಸಿಟ್ಟು ಅವ್ರ ಮೇಲೆ ನನ್ನ ಮೇಲೆ, ಈಗೆಲ್ಲ ಸ್ವಲ್ಪ ಸಮಾಧಾನದಾಗ ಇದ್ದಾರೆ, ಇಲ್ದಾರೆ ನನ್ನ ಮೇಲೆ ಭಾರಿ ಸಿಟ್ಟು ಮಾತಾಡ್ತಿರ್ಲಿಲ್ಲ. ಅದು ತಂದು ಇಲ್ಲಿ ಇಟ್ಕೊಂಡ ಮೇಲೆ ನಮ್ಮ ಸೋದೆ ಸೋಮ್ಯರು ಒಬ್ಬರು ಇದ್ದರು, ಅಲ್ಲೇ ದಸರಾ ಮಾರ್ನಮಿ ಪೂಜೆಗೆ ದಸರಾ ಪೂಜೆಗೆ ಬೇಕು ಅಂತ ತಗೊಂಡು ಹೋದ್ರೆ ಅಲ್ಲೇ ಇಟ್ಕೊಬಿಟ್ರು, ನನ್ನ ಕೈಯಾಗೆ ಎತ್ತಿಕೊಟ್ಟು ಮೂರ್ತಿ ತಂದು ಕೊಡಲೇ ಇಲ್ಲ. ಕಡೆ ನಮ್ಮ ಅವನ ಹತ್ರ ಹೇಳಿದೆ, ಹೋಗಿ ತಗೊಂಡು ಬಾ ಮೂರ್ತಿಯ, ಇಲ್ಲದೇ ಸ್ವಾಮಿಯರನ್ನು ಸೇರಿಸಿ ಒಳಗಾಗ್ತೀನಿ ಅಂತ ಹೇಳಿ ಹೇಳು ಅಂತ ಹೇಳಿ ಕಳಿಸ್ದೆ. ಕಡೆಗೆ ಮನೆಗೆ ಬಂದು ಬಂತು. ಯಾ ದೇವರ ಮೂರ್ತಿ? ಅವು ಶಾರದಾ ಮೂರ್ತಿ. ಅದು ಏನು ಕಂಚಿಂದ ಇತ್ತಾಳೆ? ಕಂಚಿಂದು, ಕಂಚಿದು, ಕಂಚಿಂದು. ನಿಮ್ಮ ವಂಶ ಪರಂಪರೆಯಾಗಿ ಬಂದಿದ್ದು ಅದು ಸಿಕ್ಕದ ಮೂರ್ತಿ ಅಮ್ಮನವರು.
ಎಂಥದೇ ಆಗಲಿ ಹಳಬರು ಸಿಕ್ಕದ್ ತಂದು ಇಟ್ಟದ್ದು ನಾವು ಕೊಡಬಾರ್ದಲ್ಲ, ಅದು ಏನಾರು ಆಗಲಿ ಅದರಲ್ಲಿ ಶಕ್ತಿ ಇರಲಿ ಇರದೇ ಇರಲಿ ಅದನ್ನ ನಾವು ಕೊಡಕ್ಕಿಲ್ಲ. ನಿಮ್ಮನೇಲಿ ವಿಶೇಷವಾಗಿ ಹಬ್ಬ ಆಚರಣೆಗಳನ್ನ ಮಾಡೋದು ಯಾವುದು? ಯಾಕೆಂದ್ರೆ ಅವಾಗಿಂದ ಬಂದಂತದ್ದು ಏನಾದ್ರು ನಡೆಸ್ಕೊ ಬಂದಿದೆ? ಅವಾಗಿನಿಂದ ಬಂದದ್ದು ಅಂದ್ರೆ ದೀಪಾವಳಿ ಒಂದು, ಆದ್ರೆ ಮಳೆ ಹಬ್ಬ ಒಂದು ಮಾಡ್ತೀವಿ. ಇದು ವಿಶೇಷ ಅಂದ್ರೆ ಚೌಡಿ ಹಬ್ಬ ಇಲ್ಲಿ, ಯಾಕೆ ಜಟಕ ನಾಗರು ಚೌಡಿ ಇದು ವಿಶೇಷ. ಶಿವರಾತ್ರಿ ಅಮಾವಾಸ್ಯೆ ಇಲ್ಲಿ ಮಾಡ್ತೀವಿ ನಾವು. ಇಲ್ಲಿ ಬೆಳೆ ಬೆಳೆಯೋದು ಅಡಿಕೆ ಭತ್ತ ಬಾಕಿ ತರಕಾರಿ ಗಿಡಗಳು ಅಷ್ಟೇ ಅಷ್ಟೇ, ಮತ್ತೆಂತ ಬೆಳೆಯಲ್ಲ. ಶಾಸನಗಳಲ್ಲಿ ಅಥವಾ ಕಥೆಗಳಲ್ಲಿ ಜನಪದ ಹೇಳೋ ಪ್ರಕಾರ ಏನು ಇವ್ರ ಹಿನ್ನೆಲೆ? ಸರ್, ಕೋಡ್ಕಣಿ ಮನೆತನ ಅನ್ನುವಂಥದ್ದು ಒಮ್ಮೆ ಈ ಬೀಳಿಗೆ ಅರಸರಿಗೂ ಮತ್ತೆ ಗೇರುಸೊಪ್ಪ ಅರಸರಿಗೂ ಒಂದು ಕಾಳಗ ನಡೆಯುತ್ತೆ. ಬಸವನ ಬೈಲು ಅಂತ ಈಗ ಇಲ್ಲಿ ಮುಂದೆ ಸಿಗುತ್ತೆ, ಬಸವನ ಬೈಲಿಗೂ ಮತ್ತು ಈ ಬಸದಿ ಬೈಲು ಅಂತ ಹೇಳಿ ಕರಿತೀವಿ, ಇಲ್ಲಿ ಕಾಳಗ ನಡೆಯುತ್ತೆ. ಈ ಕಾಳಗದಲ್ಲಿ ಏನಾಗತ್ತೆ ಅಂತಂದರೆ, ಈ ಕೋಡ್ಕಣೆ ಮನೆತನದ ದಂಡನಾಯಕರ ನೇತೃತ್ವದಲ್ಲಿ ಇರುತ್ತೆ. ಈ ಇವರ ನೇತೃತ್ವದಲ್ಲಿ ನಡೆದಿರೋ ಹೋರಾಟದಲ್ಲಿ ಬೀಳಿಗೆ ಅರಸರನ್ನು ಹಾಗೂ ಅವರ ಕಡೆಯವರನ್ನು ಇಲ್ಲಿಂದ ಓಡಿಸ್ತಾರೆ, ಸೋಲಿಸಿ ಓಡಿಸ್ತಾರೆ. ಸೊ ಹಾಗಾಗಿ ಮತ್ತು ಈ ಭಾಗದ ಒಂದು ರೀತಿಯಾಗಿರ್ತಕ್ಕಂತಹ ನಾವು ಏನಂತ ಕರಿತೀವಿ, ಔಟ್ ಪೋಸ್ಟ್ ಟೈಪ್ ಇತ್ತಿದು. ಇಲ್ಲಿ ಯಾರೇ ಬಂದರೂ ಹೋದ್ರೂ ಸಹ ಇವರ ಒಂದು ಅಪ್ಪಣೆ ಬೇಕಾಗಿತ್ತು. ಹಾಗಾಗಿ ಮೊದಲಿಂದಲೂ ದಂಡನಾಯಕ ಪ್ರವೃತ್ತಿ ಹಾಗೇ ಮುಂದುವರೆದಿತ್ತು. ಜೊತೆಗೆ ಇನ್ನೂ ಏನು ಹೇಳ್ಬೋದಪ್ಪ ಅಂತಂದರೆ, ಒಂದು ಮೂರು ಧರ್ಮಛತ್ರಗಳನ್ನು ಇವರು ನಡೆಸ್ತಾ ಇದ್ರು ಆ ಕಾಲದಲ್ಲಿ. ನಾವು ಏನು ಈಗೆಲ್ಲ ಹೇಳ್ತೇವೆ ಹಿಂದಿನ ಕಾಲದ ದಾನ ಚಿಂತಾಮಣಿ ಅನ್ನುವಂಥ ಹೆಸರನ್ನು, ಆ ಮೂರು ಧರ್ಮಶಾಲೆಗಳು ಛತ್ರಗಳು ಯಾವುದಪ್ಪ ಅಂತಂದರೆ, ಒಂದು ಮಲೆ ಮನೆ, ಇನ್ನೊಂದು ಮಾವಿನಗುಂಡಿ ಈಗ ಹೋಗಿ ಬಂದಿರುವಂಥದ್ದು ಸ್ಮಾರಕ ಇದೆ ಇರುವಂಥದ್ದು, ಇನ್ನೊಂದು ಜೋಗಿನ ಮಠ ಅಂತ ಹೇಳಿ ಕರಿತೀವಲ್ವ ಅದು. ಆದರೆ ಇವೆರಡೂ ಕಾಲಾಂತರದಲ್ಲಿ ತಮ್ಮ ಸ್ಥಾನವನ್ನು ಕಳ್ಕೊಂಡ್ಬಿಟ್ಟು, ಆದರೆ ಅದರಲ್ಲಿ ಇರುವಂತಹದ್ದು ಏನು ಮಾವಿನಗುಂಡಿ ಛತ್ರ ಇದೆಯಲ್ಲ, 1940 ಇವರು ಸ್ವಂತ ಖರ್ಚಿನಿಂದ ನಡೆಸ್ತಾ ಇದ್ರು ಇವರು ಹೆಚ್ಚಿನ ಭಾಗ 40th century. ಆನಂತರ ಇವರು ಮನೆತನವೇ ಸಹ ಅಳಿವಿನಂಚಿಗೆ ಬಂದಾವಾಗ ಅದನ್ನು ಸಹ ತೊರೆಯಬೇಕಾಯಿತು. ಆನಂತರ ಇವತ್ತು ಸರ್ಕಾರದಲ್ಲಿನೆಲ್ಲ ವಶಪಡಿಸ್ಕೊಂಡಿದೆ. ಮೊದಲು ಸಂಪೂರ್ಣ ಕಾರ್ಯಕ್ಷೇತ್ರವಾಗಿರುವಂತಹದ್ದು ಇದೇ ಕೋಡ್ಕಣೆಯ ಮನೆ, ಅದೇ ಜಾಗ. ಇವತ್ತು ಈ ಮನೆಯನ್ನು ಮತ್ತೆ ರೀಬಿಲ್ಟ್ ಮಾಡಿದ್ದಾರೆ, ಅದನ್ನೆಲ್ಲ ಕೆಡವಿ ಹಾಕಿ ಹಳೆಯ ಮನೆಗಳನ್ನು, ಏನು 3 ಅಂತಸ್ತಿನ ಮನೆ ಇತ್ತಲ್ಲೋ ಮಣ್ಣಿನ ಗೋಡೆಯದ್ದು, ಆ ಮನೆಯನ್ನು ಕೆಡವಿ ಹಾಕಿ ಆನಂತರ ಪುನಃ ಈ ಮನೆಯನ್ನು ರೀಬಿಲ್ಟ್ ಮಾಡಿದ್ದಾರೆ. ಇಲ್ಲಿ ಈ ಅಳಿದುಳಿದಿರತಕ್ಕಂತಹ ಕುಟುಂಬ ಜೀವನವನ್ನು ಸಾಗಿಸ್ತಾ ಇದೆ. ವಂಶಾಸ್ತ್ರ ಮೇಲೆ ಏನಾದರೂ PhD ಥೀಸಿಸ್ ಪ್ರಬಂಧಗಳು ಅಥವಾ ರಾಣಿ ಚೆನ್ನಭೈರದೇವಿ ಕಥೆ ಒಳಗಡೆ ಇವ್ರ ಬಗ್ಗೆ ಬರುವಂಥದ್ದು? ಕೋಡ್ಕಣಿ ಅನ್ನುವಂಥದ್ದು ಒಂದು 3-4 ಬರುತ್ತೆ ಜನಮಾನಸದಲ್ಲಿ. ಈ ಬೆಳಿಗ್ಗೆ ಅರಸರ ಜೊತೆಗೆ ಹೋರಾಟ ಮಾಡಿರುವಂತಹದ್ದು ಮಾತ್ರ ಇದು ಸ್ಪಷ್ಟ ಇದೆ, ಇದೇ ಕುಟುಂಬವೇ ಚೆನ್ನಭೈರದೇವಿಯ ಪರವಾಗಿ. ಎಲ್ಲ ಸಂದರ್ಭದಲ್ಲೂ ರಾಣಿನೇ ಬಂದು ಹೋರಾಟ ಮಾಡ್ಲಿಕ್ಕೆ ಆಗೋದಿಲ್ವಲ್ಲ, ಹಾಗಾಗಿ ಅಲ್ಲೇ ಇದ್ದಾವ. ಎಷ್ಟು ಇದ್ದಾವೆ? 2 ಅದು ಇಲ್ಲಿಗೆ ಪೂಜೆಗೆ. ಏನ್ ಬಾವಿ ಇದು? ಇದು ಹಳೆ ಬಾವಿ, ಇದು ಆ ಕಾಲದ್ದೇ. ಸಪರೇಟ್ ಇಲ್ಲಿ ಬನ್ನಿ ಬನ್ನಿ ಬನ್ನಿ, ನೀರು ಕ್ಲೀನ್ ಮಾಡಿ ಇದರಲ್ಲಿ ಅಡಿಗೆ ಎಲ್ಲ ಪೂಜೆಗೆ ಎಲ್ಲ ಇದನ್ನೇ ಉಪಯೋಗಿಸೋದು. ಎಷ್ಟು ತಿಳಿ ನೀರು ಇವಾಗ್ಲೂ? ಇವಾಗ್ಲೂ ಪ್ರೆಸೆಂಟ್. ಈಗ ಅದೇ ಮೊನ್ನೆ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡು ಅದೇ ನೀರೇ ಈಗ ಉಳ್ಳಿ ಬಳಸ್ತಾ ಇದ್ದೀವಿ. ತುಂಬಾ ಟ್ರಾನ್ಸ್ಪರೆಂಟ್ ಮೇಡಮ್. ಅಲ್ಲಿದೆಯಲ್ಲ ಅದು ಆ ಕಡೆ ಸಸ್ಯ, ಅದು ಬಜೆ ಅಂತಾರಲ್ಲ, ಅದು ಬಜೆ. ಅದು ಅಲ್ಲ, ಇದು ಅಂತರ್ಜಲದ ಮಟ್ಟ ಕಡಿಮೆ ಆಗಲ್ವಾ? ಇಷ್ಟೇ ಇಲ್ಲ, ಇಷ್ಟೇ ಇರುತ್ತೆ, ಇನ್ನೊಂದು ಸ್ವಲ್ಪ ಕೆಳಗೆ ಹೋಗ್ತದೆ ಆ ಕಲ್ಲಿನ ಲೆವೆಲ್ಗೆ ಹೋಗ್ತದೆ. ನೀವು ಕುಡಿಯೋದು ಇದೆ ನೀರು ಇವಾಗ? ಅವಾಗ ಕುಡಿಯೋದು, ಈಗ ಇಲ್ಲಿ ಬಾವಿ ಮಾಡಿಕೊಂಡಿವಲ್ಲ ಅದೇ ನೀರೇ ಇಲ್ದೇವ್ರೆ. ಎಷ್ಟು ತಿಳಿಯಿದೆ ಸರ್ ನೋಡಿ, ಎಷ್ಟು ಕಾಣಿಸ್ತಾ ಇದೆ ಒಳಗಡೆ ಎಲ್ಲ ಏನಿದೆ ಅಂತ ಹೇಳಿ ಟ್ರಾನ್ಸ್ಪರೆಂಟ್ ಆಗಿ ಕಾಣಿಸ್ತಾ ಇದೆ. ಇದು ಕ್ಲೀನ್ ಮಾಡಲಿಲ್ಲ ಅಂದ್ರೆ ಇಲ್ಲಿ ಅಮ್ಮನವರಿಗೆ ಚೌಡಿಗೆ ನಾಗರಿಗ ಆಗೋದಿಲ್ಲ, ಇಲ್ಲೇ ಅದು ಕ್ಲೀನ್ ಮಾಡಿ ಇಡ್ಲೇಬೇಕು ಅದನ್ನ. ಅದು ಯಾವಾಗಲೂ ಕೈಮ್ಮ ಅದಕ್ಕೆ ಬಾವಿಲೂ ನೀರಿದೆ. ಯಾವುದು ಬಾವಿ? ಇದೇನಾ? ವಾ, ಏನ್ ಸಕ್ಕದಾಗಿದೆ ಆಕಷ್ಟು ನೀರು ಅಲ್ವಾ? ಎಷ್ಟು ಇಷ್ಟಡಿಗೆ ಸಿಕ್ಬಿಟ್ಟಿದೆ ನೋಡಿ. ಈ ಬಾವಿ ನೀರ್ ನೀವು ಕುಡಿಯೋದು ಇವಾಗ? ಈಗ ಮುಂಚೆ ಅದೇ ಕುಡಿತಿದ್ದೆ. ನಾವು ಇದ್ದದ್ದೇ ಇವಾಗ ಜ್ಯೂಸ್ ಕುಡಿದಿದ್ದು. ಏನ್ ಟೇಸ್ಟ್ ಇತ್ತು ಸರ್? ಮಿನರಲ್ ವಾಟರ್. ಯಾವಾಗ್ಲೂ ಅಷ್ಟೇ ಕೋಲ್ಡ್ ಇರತ್ತೆ ಮೇಡಮ್, ಯಾವಾಗ್ಲೂ ಅಷ್ಟೇ ಕೋಲ್ಡ್ ಇರತ್ತೆ. ಮತ್ ನೀರು ಕಮ್ಮಿ ಆಗಲ್ಲ ಅಜ್ಜಾರೆ? ಇದು ಕಲ್ಲಲ್ಲಿ ಬರುತ್ತಲ್ಲ ನೀರು, ಹಂಗ ಫುಲ್ ಒಂಥರ ಕ್ಲೀನ್ ಆಗಿರುತ್ತೆ, ಕೋಲ್ಡ್ ಇರುತ್ತೆ. ಮನೆಯವರೆಲ್ಲ ಇದಾರೆ. ವಿಶೇಷ ಇವತ್ತು
ಇವತ್ತು ಚೌಡಿ ಹಬ್ಬ ಅಂತ ಹೇಳಿ ಇಲ್ಲಿ ವರ್ಷ ಯಾವಾಗಲೂ ಹಿಂದಿನಿಂದಲೂ ಮಾಡ್ಕೊ ಬಂದದ್ದು ಇಲ್ಲಿ. ಹಂಗಾಗಿ ಅದು ಶಿವರಾತ್ರಿ ಅಮಾವಾಸ್ಯೆಗೆ ಮಾಡೋದೇ. ಏನ್ ಮಾಡ್ತೀರಿ ಚೌಡಿ ಹಬ್ಬದಲ್ಲಿ ನೀವು? ಇಲ್ಲಿ ಅಡಿಗೆ ಎಲ್ಲ ಇಲ್ಲೇ, ಹಣ್ಣು ಕಾಯಿ ಪೂಜೆ ಅಡಿಗೆ ಎಲ್ಲ ಇಲ್ಲೇ ಮಾಡಿ ಆಹಾರ ಇಲ್ಲೇ ಮಾಡೋದೇ, ಊಟ ಗೀಟ ಎಲ್ಲ ಇಲ್ಲೇ ಮಾಡೋದೇ. ಹಂಗಾರೆ ವಿಶೇಷವಾಗಿ ಹಬ್ಬದ ಊಟ ಇವತ್ತು? ಹಬ್ಬದ ಊಟ ಕಡೆ ಅದಕ್ಕೂ ವನಭೋಜನ ಅಂತಾರೆ, ಕೆಲವು ಕಡೆ ಹೊಳೆ ಹಬ್ಬ ಅಂತಾರೆ, ಈ ತರ ಹೇಳ್ತಾರೆ. ನಮ್ಗೆ ಇಲ್ಲಿ ಚೌಡಿ ಹಬ್ಬ ಅದಷ್ಟೇ. ಹೊರಗಡೆನೆ ಒಲೆ ಹಾಕಿ ಮಾಡೋದ? ಹೊರಗಡೆ ಮನೇಲಿ ಏನು ಮಾಡಿಕೊಂಡು ಇಲ್ಲಿ ಬರೋಂಗಿಲ್ಲ. ಏನೆಲ್ಲ ಮಾಡ್ತಾ ಇದಾರೆ ಇವತ್ತು? ಏನೆಲ್ಲ ಏನೆಲ್ಲ ಮಾಡಿದೀರ? ಅನ್ನ ಸಾರು ಪಾಯ್ಸ ಪಲ್ಯ ಇಷ್ಟು ತರ ಮಾಡಿ ದೇವ್ರಿಗೆಲ್ಲ ಎಡೆ ಇಟ್ಕೊಂಡು ಆಮೇಲೆಲ್ಲ ಉಳಿದವರು ನಿಮ್ಮಂತರ ಊಟ ಮಾಡೋದು. ಭರ್ಜರಿ ಭೋಜನ ಹಬ್ಬದ್ದು ಇದು ಮಲ್ನಾಡು ಸಂಪ್ರದಾಯ. ಓಕೆ, ನಿಮ್ಮ ಹೆಸರು? ನಾಗರತ್ನ. ನೀವು ಇಲ್ಲಿ ಫ್ಯಾಮಿಲಿ ಏನಾಗ್ಬೇಕು? ಹೌದು, ನಿರ್ಮಲ್ ಭವನ ನಾದ್ನೇ ಅವ್ರ ತಮ್ಮನ ಹೆಂಡತಿ. ಹೌದಾ? ಓಕೆ, ನೋಡೋಣ ಏನೆಲ್ಲ ಬೈತಾ ಇದೆ ಅಂತ ಹೇಳಿ. ಅದು ಪಾಯಸ ಅನ್ಕೊಡ್ತೀನಿ. ಆ ಕಡೆ ಇಟ್ಟಿರೋದು ಪಲ್ಯ. ಎಲ್ಲ ರೆಡಿ ಆಗಿದ್ಯಾ? ಇಲ್ಲಿ ವನಭೋಜನ ಅಂತಂದು ವರ್ಷದಲ್ಲಿ ಒಂದು ಸಾರಿ ಈಗ ವನದೇವತೆಗಳಿಗೆ ಆಹಾರವನ್ನ ಇತ್ತು ಒಂದು ಆರಾಧನೆಯನ್ನು ಮಾಡುವಂತ ಪದ್ಧತಿ ಅದು. ಅದು ಸಾಮಾನ್ಯವಾಗಿ ಮಲೆನಾಡಿನ ಅದರಲ್ಲೂ ಬೆಟ್ಟ ಪ್ರದೇಶದ ಎಲ್ಲಾ ಜನಾಂಗದಲ್ಲಿಯೂ ಆ ಜಾತಿ ಅನ್ನುವಂಥದ್ದಲ್ಲ, ಜೈನರಲ್ಲೂ ಇದೆ, ಇತರೆ ಜನಾಂಗದವರಲ್ಲೂ ಸಹ ಇದೆ. ಅದಕ್ಕೆ ಅದೊಂದು ವಿಶೇಷ ವನಭೋಜನವನ್ನು ಮಾಡುವಂಥದ್ದು ಒಂದು ಪದ್ಧತಿ ಅದು. ಈ ಹೂ ಇದೆಯಲ್ವಾ, ಇದನ್ನ ಇಲ್ಲಿ ಸ್ಥಳೀಯವಾಗಿ ಯಾಸಕ್ಕಿ ಅಥವಾ ಆಶಕ್ಕಿ ಹೂವು ಅಂತ ಹೇಳಿ ಕರೀತಾರೆ. ಇದು ಎಲ್ಲ ಪ್ರದೇಶದಲ್ಲೂ ಬೆಳೆಯೋದಿಲ್ಲ, ನೀವು ತಡೋಗ್ ನೆಟ್ಟರೆ ಎಲ್ಲ ಕಡೆಗೂ ಇದು ಬದುಕೋದಿಲ್ಲ. ಇದು ಬದುಕು ಇದು ಎಂಥ ಪ್ಲೇಸಲ್ಲಿ ಬದುಕತ್ತೆ ಅಂತಂದ್ರೆ ಸಾಮಾನ್ಯವಾಗಿ ಈ ಏನು ನಾವು ಶಕ್ತಿ ಇರುವಂತಹ ದೈವ ಶಕ್ತಿಗಳಿರುವಂತಲ್ಲಿ ಇದು ತಾನಾಗಿಯೇ ಬೆಳೆದು ಬಿಡತ್ತೆ, ನೀವು ನಡೋದೇ ಬೇಡ. ಅದು ಈ ಮಲೆನಾಡಿನಲ್ಲಿ ಮಾತ್ರ ಈ ರೀತಿ ಹೂಗಳನ್ನು ನೀವು ನೋಡ್ಲಿಕ್ಕೆ ಸಾಧ್ಯ, ಬೇರೆ ಕಡೆ ಅಂತೇಳಿ ಹೆಸರು. ಇದಕ್ಕೆ ಅಶೋಕ ಅಂತಾರೆ. ಅಶೋಕ ಅಂತೇಳಿ ಹೆಸರು ಇದೆ. ನಾವು ಹಳ್ಳಿ ಕಡೆಯ ಆಸಕ್ತಿ ಆಸಕ್ತಿ ಅಂತೀವಿ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.